ವಿರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ, ಗ್ರಹಗಳ ಪ್ರಭಾವ ಹೇಗಿದೆ ತಿಳಿಸ್ಕೊಡ್ತಾ ಇದ್ರೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಆರೋಗ್ಯ ಬಾಧೆ ಇರ್ತದೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಕಷ್ಟ, ನಷ್ಟ, ಸ್ತ್ರೀಯರಿಗೆ ವ್ಯಥೆ, ದುಃಖ, ಸೋಲು ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ನಿಮಗೆ ಬಲ ಬೇಕು. ದುರ್ಗಾ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಇವೆಲ್ಲ ಮಾಡೋದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಗುರು ಒಟ್ಟಾಗಿದ್ದಾರೆ, ಅದು ಸಪ್ತಮದಲ್ಲಿ, ತುಂಬ ಒಳ್ಳೆಯದು. ಇದು ವ್ಯಾಪಾರಿಗಳಿಗೆ ತುಂಬ ಏನು ಒಳ್ಳೆಯ ಉತ್ಕೃಷ್ಟವಾದ ದಿವಸ, ತುಂಬ ಚೆನ್ನಾಗಿದೆ. ಅದರಲ್ಲೂ ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಸಿಹಿ ಪದಾರ್ಥಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲಿ, ಕೆಲಸದಲ್ಲೂ ಅಷ್ಟೇ, ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಆಡಳಿತಾತ್ಮಕದಲ್ಲಿರ್ತಕ್ಕಂಥವರಿಗೆ, ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಂತೀವಲ್ಲ, ಅವರು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನಿಮ್ಮ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಬುಧ ಚೆನ್ನಾಗಿದ್ದಾನೆ, ಆತಂಕ ಬೇಡ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಇದೆ. ಅದೇ ಸ್ತ್ರೀಯರ ವಿಚಾರದಲ್ಲಿ ಹುಷಾರಾಗಿರಿ, ಕೆಲಸದಲ್ಲಿ ಸ್ತ್ರೀಯರ ವಿಚಾರದಲ್ಲಿ. ಇನ್ನು ಈ ದಿವಸ ಚಂದ್ರ ಷಷ್ಠದಲ್ಲಿ ಇದ್ರೆ ಹೆಣ್ಣುಮಕ್ಕಳಿಗೆ ಸಾಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು, ಗಮನ ಇರಲಿ. ಶತ್ರುತ್ವ ಬಂದುಬಿಡುತ್ತೆ, ವೈಷಮ್ಯ ಬರುತ್ತೆ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ವೈರತ್ವ ಬರುತ್ತೆ, ಸ್ವಲ್ಪ ಕಿರಿಕಿರಿ ಇದೆ. ಇದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ವೀಕಿದೆ, ಇನ್ನೂ ಸ್ವಲ್ಪ ದಿವಸ ನಿಮಗೆ ಅಸಮಾಧಾನ ಇರ್ತದೆ. ಈ ಕಾರಣದಿಂದ ಪ್ರತಿ ದಿವಸ, ಪ್ರತಿ ಶುಕ್ರವಾರ ಶುಕ್ರವಾರ ಮಾಡಿ, ಪ್ರತಿ ಶುಕ್ರವಾರ ನೀವು ಅಮ್ಮನವರ ಸನ್ನಿಧಾನಕ್ಕೆ ಹೋಗು, ಸ್ವಲ್ಪ ಅವರೇ ಧಾನ್ಯ ಕೊಟ್ಟು ಬನ್ನಿ, ಅದು ಬಹಳ ಒಳ್ಳೆಯದು. ಆದರೆ ಈ ದಿವಸ ಮಕ್ಕಳ ಸಹಕಾರ ಚೆನ್ನಾಗಿದೆ, ಬುದ್ಧಿ ಬಲ ತುಂಬ ಚೆನ್ನಾಗಿದೆ. ಈ ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ನಿಮ್ಮ ಪವರ್ ಚೆನ್ನಾಗಿರುತ್ತೆ, ನಿಮ್ಮ ಆಲೋಚನೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಕೆಲಸ ಇದೆ ಚೆನ್ನಾಗಾಗುತ್ತೆ. ಈ ದಿವಸ ಸಂಗಾತಿಯ ಸಹಕಾರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೋಡಿ, ಶತ್ರುಗಳ ಬಾಧೆ, ಕಿರಿಕಿರಿ, ಮಾನಸಿಕವಾಗಿ ಕುಗ್ಗುತ್ತೀರ, ಬುದ್ಧಿ ಚದ್ರಿ ಹೋಗುತ್ತೆ, ಆ ಥರದ ಒಂದು ಪ್ರೆಷರ್ ಇದೆ. ಜೊತೆಗೆ ಶುಕ್ರ ವೀಕ್ ಆಗಿದ್ದಾನೆ, ಸುಖನಾಶ. ಆದರೆ ಈ ದಿನ ಮಟ್ಟಿಗೆ ಚಂದ್ರ ಇರೋದರಿಂದಾಗಿ ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸಿಂದ ತುಂಬ ಅನುಕೂಲ ಆಗುತ್ತೆ. ಪ್ರಯಾಣದಲ್ಲಿ ಸೌಖ್ಯತೆ ಇದೆ, ಬಂಧು ಮಿತ್ರರ ಸಹಕಾರ ಸಿಗುತ್ತೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ತೊಗರಿ ಧಾನ್ಯವನ್ನು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಪ್ರಯಾಣದಲ್ಲಿ ತೊಡಕಿದೆ, ಹುಷಾರಾಗಿ ಓಡಾಡಿ. ಬೆಂಕಿಯ ಅವಘಡಗಳು, ಅಪಘಾತಗಳು ಆ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಪೆಟ್ರೋಲಿಯಂ, ಆ ಉತ್ಪನ್ನಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಕ್ಷೇತ್ರ ತುಂಬ ತುಂಬ ಜಾಗ್ರತೆಯಿಂದ ಇರಿ. ಅಗ್ನಿಶಾಮಕ ಠಾಣೆಯಲ್ಲಿ ಇರ್ತಕ್ಕಂಥವ್ರು ಹುಷಾರಾಗಿರಬೇಕು, ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸಪೋರ್ಟ್ ಇಲ್ಲ, ತೊಡಕುಗಳು, ಭಿನ್ನಾಭಿಪ್ರಾಯ ಈ ಥರದ್ದೆಲ್ಲ ಇದೆ, ಸ್ವಲ್ಪ ವೀಕಾಗಿದೆ. ಈ ಕಾರಣದಿಂದಾಗಿ ನೀವು ನವಧಾನ್ಯವನ್ನು ಈಶ್ವರ ಸನ್ನಿಧಾನಕ್ಕೆ ಕೊಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಆನಂದ ವಿಗ್ರಹ ಯೇ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅಂಬಿಕೆ ಅನುಗ್ರಹ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಈ ದಿನದ ಪಂಚಾಂಗದ ಮಹತ್ವ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರಗಳನ್ನು ತಿಳಿಸಿಕೊಟ್ಟ ಶಾಸ್ತ್ರಿಗಳೇ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.